ಮಂಗಳೂರಿನ ನೀರು ಮಾರ್ಗದ ಬಳಿ ಇರುವ ಬೈತುರುಳಿಯಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಬ್ಯಾರಿ ಭವನ ನಿರ್ಮಾಣದ ಸ್ಥಳಕ್ಕೆ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಭೇಟಿ ನೀಡಿದ್ದಾರೆ. 25 ಸೆನ್ಸ್ ಜಾಗದಲ್ಲಿ ಬ್ಯಾರಿ ಭವನ ನಿರ್ಮಾಣವಾಗಲಿದ್ದು ಅನುದಾನಕ್ಕಾಗಿ ಸದಸ್ಯರು ಕಾಯುತ್ತಿದ್ದಾರೆ. ಇನ್ನು ಮೊದಲನೇ ಹಂತವಾಗಿ ಬ್ಯಾರಿ ಭವನ ನಿರ್ಮಾಣಕ್ಕಾಗಿ 8 ಕೋಟಿ ರೂಪಾಯಿ ಅಂದಾಜಿಸಲಾಗಿದ್ದು ಅದರ ನೀಲಿನಕ್ಷೆ ತಯಾರು ಮಾಡಲಾಗಿದೆ. ಇನ್ನು ಈ ಬ್ಯಾರಿ ಭವನದಲ್ಲಿ ಕಚೇರಿ, ಸಾಂಸ್ಕೃತಿಕ ಭವನ ಸೇರಿದಂತೆ ಹಲವು ವಿಭಾಗಗಳಿದ್ದು ಸಾಹಿತ್ಯ ಸಂಸ್ಕೃತಿ ಇಲಾಖೆ ಸಚಿವ ಡಿಕೆಶಿ ಅವರಿಂದ ಸಹಿ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀಲಿನಕ್ಷೆಯೊಂದಿಗೆ ಸ್ಥಳವನ್ನು ಪರಿಶೀಲಿಸಿದ ಸಚಿವ ಖಾದರ್ ಆದಷ್ಟು ಬೇಗ ಬೆಂಗಳೂರಿಗೆ ತೆರಳಿ ಇದಕ್ಕೆ ಸಂಬಂಧಪಟ್ಟ ರೇಖೆಗಳನ್ನು ಸಚಿವರಿಗೆ ನೀಡಿ ಅಂತ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಕರಂಬಾರ್ ಮೊಹಮ್ಮದ್, ಸದಸ್ಯರಾದ ಬಶೀರ್ ಬೈಕಂಪಾಡಿ, ಅಬ್ದುಲ್ ರೆಹಮಾನ್, ಆರಿಫ್ ಪಡುಬಿದ್ರೆ, ಹುಸೇನ್ ಮತ್ತಿತರರು ಉಪಸ್ಥಿತರಿದ್ದರು. ಹಲೋ ಜಾಸಿಮ್, ಇವರು 10 ಮಿನಿಟ್ ಬಿಟ್ಟು ಫೋನ್ ಆಗರ್ ಬಂಡಿ. ಪ್ಲಾನ್ ಪ್ಲಸ್ ನಿಮಗೆ ಲೈಸೆನ್ಸ್ ಎಲ್ಲ.